ಯುವ ವಿಕಲಚೇತನರಿಗೆ ಎನ್ಪಿಡಿ ಸಂಸ್ಥೆಯಲ್ಲಿ ತರಬೇತಿ ಮತ್ತು ಉದ್ಯೋಗಾವಕಾಶಗಳ ಮಾಹಿತಿಯನ್ನ ದಿ ಅಸೋಸಿಯೇಷನ್ ಆಫ್ ಪೀಪಲ್ಸ್ ವಿತ್ ಡಿಸಬಿಲಿಟಿ ನೀಡುತ್ತಿದೆ ಎಂದು ಮಂಜುನಾಥ್ ಕಲಬುರಗಿಯಲ್ಲಿ ತಿಳಿಸಿದರು. ದಿ ಅಸೋಸಿಯೇಷನ್ ಆಫ್ ಪೀಪಲ್ಸ್ ವಿತ್ ಡಿಸಬಿಲಿಟಿ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಅಂಗವಿಕಲರಿಗೆ ಒಂದು ಒಳ್ಳೆಯ ಅವಕಾಶವನ್ನು ನೀಡುತ್ತಿದೆ. ಅದರ ಜೊತೆಯಲ್ಲಿ ಅವರಿಗೆ ಒಂದು ಉತ್ತಮವಾದ ಕೆಲಸವನ್ನು ನೀಡುವ ಯೋಜನೆಯನ್ನು ಹಾಕಿಕೊಂಡಿದೆ. ಇದರಿಂದ ಅಂಗವಿಕಲರಿಗೂ ಕೂಡ ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡುವಂತೆ ಮಾಡುತ್ತದೆ. ಅದಲ್ಲದೆ ಈಗಾಗಲೇ 2016-17 ಸುಮಾರು 30 ಅಂಗವಿಕಲರನ್ನ ತರಬೇತಿ ನೀಡಿ ಕೆಲಸ ಮಾಡುವಂತೆ ಮಾಡಿದ್ದೇವೆ. ಅವರವರ ವಿದ್ಯೆಗೆ ತಕ್ಕಂತೆ ಕೆಲಸಗಳನ್ನು ನೀಡುತ್ತಿದ್ದು ಸಂಸ್ಥೆಯು 20 ದಿನಗಳವರೆಗೆ ಫೌಂಡೇಶನ್ ತರಬೇತಿಯನ್ನು ನೀಡಿ ಬೆಂಗಳೂರಿಗೆ ಅವರಿಗೆ ಉದ್ಯೋಗಕ್ಕಾಗಿ ಕಳಿಸಿಕೊಡಲಾಗುತ್ತದೆ ಎಂದು ಸಹಾಯಕ ನೇಮಕಾತಿ ಅಧಿಕಾರಿ ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಎಪಿಡಿ ಸಂಸ್ಥೆಯು ವಿಕಲಚೇತನರಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಹುಟ್ಟಿನಿಂದ 6 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಶೀಘ್ರ ಪತ್ತೆ ಹಚ್ಚುವಿಕೆ ಅರ್ಲಿ ಇಂಟರ್ವೆನ್ಷನ್ ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ. ಇದು ಸಹ ಯಾರು 6 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ನ್ಯೂಟ್ರಿಷನ್ ಸಮಸ್ಯೆಯಿಂದ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇರ್ತಾರೆ ಅಂಥ ಮಕ್ಕಳನ್ನ ಗುರುತಿಸಿ ಅಂಗನವಾಡಿಯಲ್ಲಿ ಅವರಿಗೆ ಪೌಷ್ಟಿಕಾಂಶ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಥೆಯಿಂದ. ಈಗಾಗಲೇ ನಾವು ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆಗೆ ತರ್ತಾ ಇದ್ದೀವಿ. ಅದರ ಜೊತೆಗೆ 6-18 ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳು ಯಾರು ಶಿಕ್ಷಣದಿಂದ ವಂಚಿತರಾಗಿ ಮನೆಯಲ್ಲಿ ಕೂತಿದ್ದಾರೆ ಅಂಥ ಮಕ್ಕಳನ್ನ ಶಾಲೆಗೆ ಸೇರಿಸುವಂಥದ್ದು. ಅದರ ಜೊತೆಗೆ ಬಿ ಆರ್ ಟಿ ಅವ್ರಿಗೇನು ಶಿಕ್ಷಕರಿದ್ದಾರೆ ಅವ್ರಿಗೆ ವಿಕಲಚೇತನ ಮಕ್ಕಳ ಜೊತೆ ಹೇಗೆ ಒಂದು ಕೌಶಲ್ಯವನ್ನು ಹೊಂದಿಕೊಂಡು ಕೆಲಸ ಮಾಡಬೇಕು. ಯಾಕಂತಂದರೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮಕ್ಕಳು ಇರ್ತಾರೆ, ಎಷ್ಟೋ ಜನ ಅಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿ ಮನೇಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇರುತ್ತೆ, ಮತ್ತು ಅಲ್ಲಿ ಸ್ಕೂಲ್ಗಳಲ್ಲಿ ಅವರಿಗೆ ರ್ಯಾಂಪ್ ವ್ಯವಸ್ಥೆ ಅಂದರೆ ಡಿಸೇಬಲ್ ಆ್ಯಕ್ಸೆಸ್ ಇರತಕ್ಕಂಥ ವಾತಾವರಣ ಇಲ್ಲದೆ ಇರೋದರಿಂದ ಎಷ್ಟೋ ಜನ ಮಕ್ಕಳು ಇವತ್ತು ಮನೇಲಿ ಕೂತಿದ್ದಾರೆ. ಅಂಥ ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರಿಸುವಂಥದ್ದು ನಾವು ಸರ್ಕಾರದ ಏನು ಅಧಿಕಾರಿಗಳಿದ್ದಾರೆ BEO ಅವ್ರ ಜೊತೆ ಕೂಡಿಕೊಂಡು ಮತ್ತು DDPO ಅವ್ರ ಜೊತೆ ಕೂಡಿಕೊಂಡು ಇವತ್ತು ಸಾಕಷ್ಟು ಈ ಒಂದು ಜಿಲ್ಲೆಯಲ್ಲಿ DRT ಮತ್ತು BRT ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಯಾರು ಆ ಥರ ಕಂಡು ಬರ್ತಾ ಇದ್ದಾರೆ ಮಕ್ಕಳು ಅವ್ರನ್ನ ಶಾಲೆಗೆ ಸೇರಿಸುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ APD ಸಂಸ್ಥೆಯಲ್ಲಿ ತರಬೇತಿ ಮತ್ತು ಉದ್ಯೋಗ ಯಾರು 18-30 ವರ್ಷದ ಒಳಗಡೆ ಇರತಕ್ಕಂಥ ನಿರುದ್ಯೋಗಿ. ರಾಹುಲ್ ಗಾಂಧಿಗೆ ಏನೂ ಗೊತ್ತಿಲ್ಲ, ಅವರು ಹಾಡಿರುವ ರಾಗವನ್ನೇ ಹಾಡುತ್ತಿದ್ದಾರೆ. ರಫೇಲ್ ಡೀಲ್ ಬಗ್ಗೆ ಬಿಟ್ಟು ಅವರಿಗೆ ಆಪಾದನೆ ಮಾಡಲು ಬೇರೆ ವಿಷಯವೇ ಇಲ್ಲ ಎಂದು ಎನ್ ರವಿಕುಮಾರ್ ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಟೀಕಿಸಿದರು. ರಾಹುಲ್ ಗಾಂಧಿ ಅವರು 18 ತಾರೀಕಿನಂದು ಕಲಬುರಗಿಯಲ್ಲಿ ಭಾಷಣ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಆಗಿದೆ. ಆದರೆ ಕಲಬುರಗಿಗೆ ಅವರು ಯಾವ ಪುರುಷಾರ್ಥಕ್ಕಾಗಿ ಬಂದರು ಎಂದು ನಮಗೆ ತಿಳಿಯುತ್ತಿಲ್ಲ. ಮುಗಿದು ಹೋದ ರಫೇಲ್ ಡೀಲ್ ಬಗ್ಗೆ ಅವರು ಮಾತನಾಡುತ್ತಾರೆ ಹೊರತು ಅವರಿಗೆ ಮೋದಿಯವರ ಬಗ್ಗೆ ಆಪಾದನೆ ಮಾಡಲು ಬೇರೆಯ ವಿಷಯ ಅವರಿಗೆ ಗೊತ್ತಿಲ್ಲ. ಅವರು ಕಲಬುರಗಿಗೆ ಆಗಮಿಸಿದ್ದು ಕೇವಲ ಮೋದಿಯವರನ್ನ ತೆಗೆಳುವುದಕ್ಕೆ, ಒಂದು ವೇಳೆ ಅವರು ಏನಾದರೂ ಕೆಲಸವನ್ನ ಮಾಡಿದ್ದಾರೆ ಎಂದಾದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗಿನ ಕೆಲಸಗಳನ್ನಾದರೂ ಅವರು ಹೇಳಿಕೊಳ್ಳಬೇಕಿತ್ತು. ಆದರೆ ಅವರಿಗೆ ಅನಿಸಿದ ಹಾಗಿದೆ, ಅವರು ಯಾವುದೇ ಕೆಲಸಗಳನ್ನ ಮಾಡಿಲ್ಲ ಎಂದು ಅವರಿಗೆ ಅರಿವಾಗಿದೆ ಎಂದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಪ್ರಧಾನಿ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿಯೂ ಮಾತನಾಡುತ್ತಿದ್ದರು. ಅವರನ್ನ ತಡೆಯುವ ಶಕ್ತಿ ಕಾಂಗ್ರೆಸ್ಗರಲ್ಲಿ ಇಲ್ಲ. ರೈತರ ಸಾಲ ಮನ್ನವನ್ನ ಇಟ್ಟುಕೊಂಡು ಡ್ರಾಮಾ ಮಾಡಿರುವ ಕುಮಾರಸ್ವಾಮಿ ಅವರು ಕೇವಲ 4,600 ಕೋಟಿ ರೂಪಾಯಿ ಮಾತ್ರ ಸಾಲ ಮನ್ನಾ ಮಾಡಿದ್ದಾರೆಂದು ಹೇಳಿದರು. ನರೇಂದ್ರ ಮೋದಿ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಯಾವ ರೀತಿಯಾದ ಕೊಡುಗೆ ನೀಡಿದ್ದಾರೆಂದು ಮಾಧ್ಯಮದವರ ಪ್ರಶ್ನೆಗೆ ರವಿಕುಮಾರ್ ಅವರು ಯಾವುದೇ ಉತ್ತರವನ್ನ ನೀಡದೆ ಕೇವಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆಂದು ಹೇಳಿದ ಅವರು ಕಾಂಗ್ರೆಸ್ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಲ್ಲದೆ ಇದೇ ವೇಳೆಯಲ್ಲಿ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಕಲಬುರಗಿಯಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಸ್ಪರ್ಧಿಸುವುದು ಪಕ್ಕಾ, ಆದರೆ ಇದರಲ್ಲಿಯೂ ಕಾಂಗ್ರೆಸ್ ಆಟವಾಡುತ್ತಿದೆ. ಉಮೇಶ್ ಜಾಧವ್ ಅವರು ರಾಜೀನಾಮೆನ ಅಂಗೀಕಾರ ಮಾಡುತ್ತಿಲ್ಲ, ಇದರಿಂದ ರಾಜ್ಯ ಸರ್ಕಾರದ ಮನಸ್ಥಿತಿನ ತಿಳಿದುಕೊಳ್ಳಬೇಕಾಗಿದೆ ಎಂದರು. ಕಾಂಗ್ರೆಸ್ಗೆ ಮುಂದೆ ದಿಕ್ಕು ದೋಚದಂತಾಗಿದೆ, ಆದ ಕಾರಣ ಜಾಧವ್ ಅವರ ರಾಜೀನಾಮೆನ ತಡೆ ಹಿಡಿದಿದೆ ಎಂದು ಹೇಳಿದರು. ಇದೇ ವೇಳೆ ದತ್ತಾತ್ರೇಯ ಪಾಟೀಲ್ ರೇವು, ಸುಭಾಷ್ ಗುತ್ತೇದಾರ್, ಬಿಜಿ ಪಾಟೀಲ್, ಸಂಗಣ್ಣ ಇಜೇರಿ ಸುದ್ದಿಗೋಷ್ಠಿಗೆ ಹಾಜರಿದ್ದರು. ಒಂದು ವೈಯಕ್ತಿಕವಾಗಿ ಹೆಸರುಗಳನ್ನು ತೆಗೆದುಕೊಂಡು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆರಂಭಿಸಿದೆ. ಏನೋ ಕಂಡಕ್ಟ್ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ ಯಾರು ಹೆಸರು ತೆಗೆದು ಮಾತಾಡಬೇಕು ಅದೆಲ್ಲವನ್ನ ಮಾತಾಡಿದ್ದಾರೆ. ಅದ್ರ ಬಗ್ಗೆ ತಕ್ಷಣ ಇಲ್ಲಿನ ಚುನಾವಣಾಧಿಕಾರಿಗಳು ಕಾಂಗ್ರೆಸ್ ಪಾರ್ಟಿ ತಕ್ಷಣ ಇವತ್ತು ಕೇಸನ್ನು ದಾಖಲೆ ಮಾಡಬೇಕು. ಅವ್ರು ದಾಖಲೆ ಮಾಡಲಿದ್ದರೆ ನಾವು ಪಕ್ಷದ ವತಿಯಿಂದ ನಾವು ಕೇಸನ್ನು ಕೊಡ್ತೇವೆ. ಸೋಮೋಟ ಕೇಸ್ ಯಾಕಂದರೆ ಅಲ್ಲಿ ಚುನಾವಣಾಧಿಕಾರಿಗಳು ಎಲ್ಲ ರೀತಿಯಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊತ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ತಕ್ಷಣ ಕೇಸ್ ಮಾಡಿ ಅವರನ್ನು ತಕ್ಷಣ ಬಂಧಿಸಲೇಬೇಕು. ಅದಕ್ಕೆ ನಾವು ಪಕ್ಷದ ವತಿಯಿಂದ ಕೂಡ ಚುನಾವಣಾಧಿಕಾರಿಗಳಿಗೆ ನಿನ್ನೆ ಏನು ಮಾತಾಡಿದ್ರು ಮಾಧ್ಯಮದ ಮುಖಾಂತರ ತಾವೆಲ್ಲ ತೋರಿಸಿದ್ರು ಮಾಧ್ಯಮ ಸ್ನೇಹಿತರು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದು ಅವ್ರು ಏನು ಮಾತಾಡಿದ್ದಾರೆ ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು
ಅದ್ರ ಬಗ್ಗೆ ನಾವು ತಕ್ಷಣ ಚುನಾವಣಾಧಿಕಾರಿಗಳು ಸ್ವತಃ ಅವೇರೇ ಕೇಸ್ ದಾಖಲೆ ಮಾಡ್ಕೋಬೇಕು. ಅವ್ರು ಮಾಡ್ಕದೇ ಇದ್ರೆ ಈ ಚುನಾವಣಾಧಿಕಾರಿಗಳ ನಮ್ಮ ಜಿಲ್ಲೆಯ ಕಲಬುರಗಿ ಲೋಕಸಭಾ ಚುನಾವಣಾಧಿಕಾರಿಗಳ ಮೇಲೆ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಕೊಡ್ತೇವೆ. ಅಲ್ಲ, ಈಗ ಅವರು ಒಂದು ವೇಳೆ ಅವ್ರು ಕೊಡಲಿಲ್ಲ ಅಂದರೆ ಸೋಮಮಠ ಅವ್ರು ಕೇಸ್ ಮಾಡಲಿಲ್ಲ ಅಂದರೆ ನಾವು ಪಕ್ಷದಿಂದ ನಾವು ಕೊಡ್ತೀವಿ. ಇವತ್ತು ಗಬ್ಬರ್ ಸಿಂಗ್, ಇವತ್ತು ರಾಹುಲ್ ಗಾಂಧಿ ಅವರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಇಷ್ಟು ವರ್ಷ ಅವಧಿ ಯಾರು ಈ ದೇಶದಲ್ಲಿ ಸರ್ಕಾರವನ್ನು ಆಡಳಿತ ನಡೆಸಿದ್ರು, ಯಾರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಯಾರ ವತಿಯಿಂದ ವಸೂಲಿ ಮಾಡಿದ್ರು, ಎಷ್ಟು ಹಗರಣಗಳಿದೆ, ಅದೇ ಅವ್ರು ಸ್ವತಃ ಅವರೇ ಟ್ಯಾಕ್ಸ್ ವಸೂಲಿ ಮಾಡಿ ಗಬ್ಬರ್ ಸಿಂಗ್ ಆಗಿದ್ದಾರೆ. ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಮಾಡ್ತೀವಿ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅನ್ನೋದಕ್ಕಿನ್ನೂ ಬಹಳಷ್ಟು ಕಾಮಿಡಿ ನೋಡಿರ್ಬೇಕು. ಇವತ್ತು ಏನೋ ಕರಿಯವರು ಅವ್ರು ಕಿವಿಯಾಗಿ ಹೇಳಕ್ಕೆ ಬಂದ್ರೆ ಆ ಮೈಕನ್ನು ಅವ್ರು ಮಾಯಾಗಿಟ್ಟರು. ಮಾಧ್ಯಮದ ಮುಖಾಂತರ ನೋಡಿದ್ದೇವೆ ನಾವು. ಅವ್ರು ಏನೋ ಹೇಳಕ್ಕೆ ಹೋಗಿ ಅವರೇ ಮೈಕನ್ನು ಇವತ್ತು ಅದು ಹೆಂಗೆ ಯಾವ ರೀತಿ ಅಂದರೆ ಇವತ್ತು ಹಾಸ್ಯ ಆದ ಕಲಾವಿದರಿರ್ತಾರಲ್ಲ, ನಗೆ ಹಬ್ಬ ಕಾಮನ್ ಸೆನ್ಸ್ ಇಲ್ಲ ಅದನ್ನು ಅವ್ರು ಏನೋ ಅವ್ರು ಕಿವಿಯಾಗಿ ಹೇಳಕ್ಕೆ ಬಂದ್ರೆ ಆ ಮೈಕ್ ಅವ್ರಿಗೆ ಬಾಯಿಗಿಟ್ಟಿರ್ತದ್ದು ಮಾಧ್ಯಮದವರು ತೋರಿಸಿದ್ರೆ ನಾವು ಬಹಳಷ್ಟು ಜನ ನೋಡಿದ್ದಾರೆ. ಅಂದರೆ ಯಾವುದೇ ಇವತ್ತು ಈ ಜಿಲ್ಲೆಯ ಬಗ್ಗೆ ಈ ದೇಶದ ಬಗ್ಗೆ ಮೈಕ್ನಾಗ ಹೇಳಕ್ ಬಂದಿಲ್ಲ ಅವ್ರು, ಅವ್ರಿಗೆ ಕಿವಿಯಾಗಿ ಹೇಳಕ್ ಬಂದ್ರೆ ಇವ್ರು ಮೈಕ್ ಅವ ಕಡೆ ತಿರ್ಸಿದ್ರು. ಅಂದ್ರೆ ಈ ರೀತಿ ಯಾವುದೋ ಪರಿಜ್ಞಾನ ಇರದೇ ಇರತಕ್ಕಂತ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು. ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಆಫೀಸ್ ಅನ್ನ ಮಾಡಿ ಇಲ್ಲವಾದಲ್ಲಿ ನಾವು ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೇವೆ ಎಂದು ಆಳಂದಿನ ದೇಗಾಂವ್ ಗ್ರಾಮದ ಜನರು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಮ್ಮ ಗ್ರಾಮವು ಲೋಕಸಭಾ ಕ್ಷೇತ್ರವಾದ ಬೀದರ್ ಕ್ಷೇತ್ರವಾಗಿದ್ದು ನಮ್ಮ ಗ್ರಾಮ ಐನೋಳಿ ಗ್ರಾಮ ಪಂಚಾಯತ್ನಲ್ಲಿ ಇದ್ದು ಹಾಳ ತಡ್ಕಲ್ ಗ್ರಾಮ ಪಂಚಾಯತ್ನಲ್ಲಿ ಇದ್ದು ಇವೆಲ್ಲದಕ್ಕಿಂತ ಕಂದಾಯ ಹಾಗೂ ನಮ್ಮ ಗ್ರಾಮ ದೊಡ್ಡದಾಗಿದೆ. ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಆಫೀಸು ಮಾಡಬೇಕು, ಇಲ್ಲವಾದಲ್ಲಿ ನಮ್ಮ ಗ್ರಾಮದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡುತ್ತೇವೆಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜಯಾನಂದ್ ಬರಾದರ್ ಅಂತ ದೇಗಾಂವ್ ಗ್ರಾಮದ ನಿವಾಸಿ. ನಮಗೆ ಮೊಟ್ಟ ಮೊದಲಿಗೆ ನಾನು ದೇಗಾಂವ್ ಗ್ರಾಮದ ನಿವಾಸಿ ಜಯಾನಂದ್ ಬರಾದರ್ ಅಂಥೇಳಿ ನಮ್ಮ ಊರಿಗೆ ಮೊಟ್ಟ ಮೊದಲಿಗೆ ನಮ್ಮ ಗ್ರಾಮವು ಮುನ್ನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಹೋಗಿತ್ತು. ತದನಂತರ ಸರ್ಕಾರ ನಂಜುಂಡಪ್ಪ ವರದಿ ಆಧಾರ ಪ್ರಕಾರ ಪಂಚಾಯತಿ ಒಡೆಯುವಾಗ 2015 ನಮ್ಮನ್ನು ಮುನ್ನಳ್ಳಿ ಪಂಚಾಯತಿಯಿಂದ ತೆಗೆದುಹಾಕಿ ಈಗ ಹಾಲ್ ತಡ್ಕಲ್ ಗ್ರಾಮ ಪಂಚಾಯತಿಗೆ ಸೇರಿಸಿದ್ದಾರೆ. ಮೊಟ್ಟ ಮೊದಲು 4/2/2015 ದೇಗಾಂವ್ ಗ್ರಾಮವು ಕಂದಾಯ ಗ್ರಾಮವಿದ್ದು ದೊಡ್ಡ ಗ್ರಾಮವೆಂದು ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ದೇಗಾಂವ್ ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನವಾಗಿ ಘೋಷಿಸಿದರು. ಆದ ನಂತರ ನಾವು ಸಂತೋಷಗೊಂಡು ನಮ್ಮೂರಿಗೆ ಹೆಡ್ ಕ್ವಾರ್ಟರ್ ಆಗುತ್ತದೆ, ಈಗ ಮುನ್ನಳ್ಳಿ ಬಿಟ್ಟು ನಮ್ಮ ಊರಿಗೆ ಹೆಡ್ ಕ್ವಾರ್ಟರ್ ಆಗುತ್ತದೆ ಸಂತೋಷಗೊಂಡಿದ್ದೆವು. ಮತ್ತು ಆದ ನಂತರ ಕೋರ್ಟು ಕಚೇರಿ ಅಂಥೇಳಿ ಪ್ರಾದೇಶಿಕ ಆಯುಕ್ತರಿಗೆ ಮತ್ತೆ ಅರ್ಜಿಯನ್ನು ಕೊಟ್ಟು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಹಾಳ್ ತಡ್ಕಲ್ ಗ್ರಾಮ ಪಂಚಾಯತಿಗೆ ಸೇರಿಸೋದಕ್ಕಾಗಿ ಅದು ಅನ್ಯಾಯವಾಗಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಓಟ್ ಹಾಕಲು ಬಹಿಷ್ಕಾರ ಹಾಕ್ತಾ ಇದ್ದೇವೆ. ಮತದಾನ ಮಾಡೋದಿಲ್ಲ. ನಾನು ಜಯಾನಂದ್ ಬರಾದರ್.